ಮಂಡ್ಯದ ಕೆರಗೋಡುವಿನಲ್ಲಿ ಹನುಮ ಧ್ವಜವನ್ನ ತೆರವು ಮಾಡಿದ ನಂತರದಲ್ಲಿ ಪರಿಸ್ಥಿತಿಯಂತೂ ಬಿಗಡಾಯಿಸ್ತಾ ಇದೆ ಪ್ರತಿಭಟನೆಗಳು ಮುಂದುವರಿತಾ ಇದೆ ಸಿದ್ದರಾಮಯ್ಯ ಆಧುನಿಕ ಟಿಪ್ಪು ಸುಲ್ತಾನ್ ಅಂತ ಪ್ರತಿಪಕ್ಷಗಳು ಬಣ್ಣಿಸಿದ್ದಾರೆ ಕಾಂಗ್ರೆಸ್ಗೆ ಟಿಪ್ಪು ಸುಲ್ತಾನ್ನ ದೆವ್ವ ಮೆಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಸರ್ಕಾರದ ವಿರುದ್ಧ ಸಿಟಿ ರವಿಯವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಾರ್ವಜನಿಕರ ಕ್ಷಮೆಯನ್ನ ಯಾಚಿಸಬೇಕು ಈ ಕೂಡಲೇ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಾಡಿಸುವಂತೆ ಮಾಡಬೇಕು ಈ ಮೂಲಕವಾಗಿ ಬಹಿರಂಗ ಕ್ಷಮೆಯನ್ನ ಯಾಚಿಸಬೇಕು ಅಂತ ಸವಾಲ್ ಹಾಕಿದ್ದಾರೆ ಕಾಂಗ್ರೆಸ್ನ ಖತಮ್ ಆಗುತ್ತೆ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ನೀವು ಜನರ ಭಾವನೆಗೆ ಸ್ಪಂದಿಸದೆ ಹೋದಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಶಾಸ್ತಿಯನ್ನ ಅನುಭವಿಸಬೇಕಾಗತ್ತೆ ಹನುಮನನ್ನ ಕೆರಳಿಸಿ ಲಂಕೆಗೆ ಬೆಂಕಿ ಹೊತ್ಕೊಂಡಿದ್ರ ಪರಿಣಾಮ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆಯಲ್ಲ ಈಗ ಅದೇ ಹನುಮನ ಧ್ವಜದ ವಿಚಾರದಲ್ಲಿ ಜನರ ಭಾವನೆಯನ್ನ ಕೆರಳಿಸಿದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ತಾರೆ ಜನ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಗಡುವನ್ನು ಕೂಡ ಕೊಟ್ಟಿದ್ದಾರೆ ಈ ಕೂಡಲೇ ಹನುಮ ಧ್ವಜವನ್ನ ಧ್ವಜಸ್ತಂಭದಲ್ಲಿ ಹಾರಿಸಲೇಬೇಕು ಅಂತ ಹೇಳಿದ್ದಾರೆ